ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಮೌಲ್ಯಮಾಪನ ಸಿಹಿ ಸುದ್ದಿ ಕೂಡ ಪ್ರಕಟವಾಗಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ವಿಡಿಯೋಸ್ ಕೂಡ ಬರ್ತಾಹೋಗ್ತದೆ. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕೂಡ ಮುಖ್ಯವಾಗಿ ಇನ್ನು ಮೌಲ್ಯಮಾಪನ ಕೂಡ ಶುರುವಾಗಿದೆ. ಆದರೆ ಇಲ್ಲಿ ಮೌಲ್ಯಮಾಪನ ಕುರಿತು ಸಾಕಷ್ಟು ಗೊಂದಲ ಕೂಡ ಇದೆ ವಿದ್ಯಾರ್ಥಿಗಳಿಗೆ. ಸದ್ಯಕ್ಕೆ 29 ತಾರೀಕುವರೆಗೂ ನಿಮಗೆ ಮೌಲ್ಯಮಾಪನ ನಡೀತಿದೆ ಅಂತೇಳಿ ಇಲ್ಲಿ ನೋಟಿಫೈನ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮೌಲ್ಯಮಾಪನ ಇರುತ್ತಂಥ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ. ಬೋರ್ಡ್ ಅವರು ಒಂದು ಫಾರ್ಮೆಟನ್ನು ಕೊಟ್ಟಿರ್ತಾರೆ, ಆ ಫಾರ್ಮೆಟಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ನಿಮ್ಮ ಮೌಲ್ಯಮಾಪನ ಕೂಡ ನಡೀತದೆ. ಇಲ್ಲಿ ನಿಮಗೆ ಸ್ಟೆಪ್ ವೈಸ್ ಈ ಸ್ಟೆಪ್ಗೆ ಇಷ್ಟು ಅಂಕಗಳು ಅಂತ ನೋಟಿಫೈ ಮಾಡಿರ್ತಾರೆ, ಅದರ ಅನ್ವಯ ನಿಮಗೆ ಮೌಲ್ಯಮಾಪನ ಕೂಡ ನಡೀತದೆ. ಇಲ್ಲಿ ಮೇಯ್ನಾಗಿ ಹ್ಯಾಂಡ್ ರೈಟಿಂಗ್ ಮ್ಯಾಟ್ರ್ ಆಗುತ್ತೆ ಅಂದರೆ ಹೌದು, ಹ್ಯಾಂಡ್ ರೈಟಿಂಗ್ ಕೂಡ ಮ್ಯಾಟ್ರ್ ಆಗುತ್ತೆ. ನಿಮ್ಮದು ಒಳ್ಳೆಯ ಹ್ಯಾಂಡ್ ರೈಟಿಂಗ್ ನೀಟಾಗಿದ್ದರೂ ಕೂಡ ನಿಮಗೆ ಸ್ವಲ್ಪ ಇಂಪ್ರೆಸ್ ಆಗಿ ಮೌಲ್ಯಮಾಪಕರು ಇಂಪ್ರೆಸ್ ಆಗಿ ನಿಮಗೂ ಕೂಡ ಅಂಕ ದೊರೆಯುವ ಸಾಧ್ಯತೆ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ಅದನ್ನು ಬಿಟ್ಟರೆ ನೀವು ಕರೆಕ್ಟಾಗಿ ಕ್ವೆಶನ್ ನಂಬರ್ ಹಾಕಿಲ್ಲ ಅಂದರೆ ಕೂಡ ಮಾರ್ಕ್ಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೀವು ನಿಮ್ಮ ಕರೆಕ್ಟಾಗಿ ಈ ಕ್ವೆಶನ್ಗೆ ಈ ಆನ್ಸರ್ ಅಂತೇಳಿ ನೀಟಾಗಿ ಮೆನ್ಷನ್ ಕೂಡ ಮಾಡೋಕ್ಕಾಗುತ್ತೆ, ಅದು ವಿದ್ಯಾರ್ಥಿಗಳಿಗೆ ನೆನಪಿನಲ್ಲಿ. ನಂತರ ಗ್ರೇಸ್ ಅಂಕ 5% ಅನೌನ್ಸ್ ಮಾಡಿರೋ ಪ್ರಕಾರ ಅಪ್ಲಿಕೇಬಲ್ ಆಗಿ ವಿದ್ಯಾರ್ಥಿಗಳಿಗೆ ಅದನ್ನು ಪ್ರೊವೈಡ್ ಮಾಡ್ತಾರೆ. ನಂತರ ಸ್ವಂತ ವಾಕ್ಯದಲ್ಲಿ ಬರೆದೇ ಕೊಡ್ತಾರೆ ಅಂತ ಹೌದು, ಓನ್ ಆನ್ಸರ್ಸ್ ಕೂಡ ಅಂಕಗಳನ್ನು ಪ್ರೊವೈಡ್ ಮಾಡ್ತಾರೆ. ಬಟ್ ನೀವು ಕ್ವೆಶನ್ಗೆ ಸಂಬಂಧಪಟ್ಟ ಆನ್ಸರ್ಸನ್ನು ಕೂಡ ಬರೀಬೇಕಾಗುತ್ತೆ. ಇಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಕಟ್ ಮಾಡೋಕೆ ಹೋಗೋದಿಲ್ಲ. ಇನ್ ಕೇಸ್ ನೀವು ರೈಟ್ ಆನ್ಸರ್ ಬರೆದ್ರೆ ನಿಮಗೆ ಎಕ್ಸಾಕ್ಟ್ಲಿ ಖಂಡಿತ ನಿಮಗೆ ಮಾರ್ಕ್ಸ್ ಏಕೆ ಸಿಗುತ್ತೆ. ಇನ್ ಕೇಸ್ ನೀವು ರಾಂಗ್ ಆನ್ಸರ್ ಬರೆದರೆ ನಿಮಗೆ ಮಾರ್ಕ್ಸ್ ಕಟ್ಟಾಗೇ ಆಗುತ್ತೆ. ಅದರ ಬಗ್ಗೆ ಗೊಂದಲ ಇಲ್ಲ, ಗೊಂದಲ ಬೇಡ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇನ್ನೇನು ಮೌಲ್ಯಮಾಪನ ಶುರುವಾಗಿದೆ, ಆದಷ್ಟು ಬೇಗ ಎಂಡಾಗಿ ನಿಮ್ಮ ರಿಸಲ್ಟ್ ಕೂಡ ಆದಷ್ಟು ಬೇಗ ಘೋಷಣೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.